ನಟಿಯರು ಪರಭಾಷೆಯಲ್ಲಿ ಮಿಂಚುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಅವರಿಗೆ ತೆಲುಗು ಹಿಂದಿಯಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ ಶ್ರದ್ಧಾ ಶ್ರೀನಾಥ್ ಶ್ರೀಲೀಲಾ ಮೊದಲಾದವರು ಪರಭಾಷೆಯಲ್ಲಿ ಮಿಂಚುತ್ತಿದ್ದಾರೆ ಕನ್ನಡದ ನಟಿ ಆಶಿಕಾ ರಂಗನಾಥ್ ಅವರ ಎರಡನೇ ತೆಲುಗು ಸಿನಿಮಾ ನಾಸಾಮಿ ನಾಸಾಮಿರಂಗ ರಿಲೀಸ್ಗೆ ಡೇಟ್ ರೆಡಿಯಾಗಿದೆ ಇನ್ನು ಈ ಚಿತ್ರದ ಬಗ್ಗೆ ಅವರು ಮಾತನಾಡಿದ್ದಾರೆ ಅಕ್ಕಿನೇನಿ ನಾಗಾರ್ಜುನ ಅವರು ತಮ್ಮನ್ನ ಯಾವ ರೀತಿ ಟ್ವೀಟ್ ಮಾಡಿದ್ರು ಎಂಬುದನ್ನು ವಿವರಿಸಿದ್ದಾರೆ ಹೌದು ಪರಭಾಷೆಯಲ್ಲಿ ಕನ್ನಡದ ನಟಿಯರಿಗೆ ಸಾಕಷ್ಟು ಗೌರವ ಹಾಗೂ ಪ್ರೀತಿ ಸಿಗುತ್ತೆ ಅಲ್ಲಿಯೂ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗ್ತಿದೆ ಆಶಿಕಾ ರಂಗನಾಥ್ ಅವರಿಗೂ ಕೂಡ ಈ ಅನುಭವ ಆಗಿದೆ ನಾ ಸಾಮಿರಂಗ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಇತ್ತೀಚೆಗೆ ನಡೆದಿದೆ ವೇದಿಕೆ ಮೇಲೆ ಹಲವು ವಿಚಾರಗಳು ರಿವೀಲ್ ಆಗಿವೆ ಈ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಆಶಿಕಾಗೆ ಮನೆಯ ಊಟವೇ ಸಪ್ಲೈ ಆಗಿದೆಯಂತೆ ಇನ್ನು ಈ ಸಿನಿಮಾದ ಶೂಟಿಂಗ್ ಆಗಿ ಆಶಿಕಾ ಹಲವು ಬಾರಿ ಹೈದರಾಬಾದ್ಗೆ ತೆರಳಿದ್ದಾರೆ ಈ ವೇಳೆ ಅವರು ಹೋಟೆಲ್ ನಲ್ಲಿ ಉಳಿದುಕೊಳ್ತಿದ್ರು ಫಿಟ್ನೆಸ್ ಕಾಯ್ದುಕೊಳ್ಳಲು ಸ್ಟ್ರಿಕ್ಟ್ ಆಗಿ ಅವರು ಡಯೆಟ್ ಫಾಲೋ ಮಾಡ್ತಿದ್ರು ಅವರಿಗೆ ಹೋಟೆಲ್ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಹೀಗಾಗಿ ಅವರಿಗೆ ಆರಂಭದಲ್ಲಿ ಇದು ಕಷ್ಟ ಅನಿಸಿತ್ತು ಇದನ್ನ ತಿಳಿದ ಅಕ್ಕಿನೇನಿ ನಾಗಾರ್ಜುನ ಅವರು ಆಶಿಕಾ ಹೈದರಾಬಾದ್ ನಲ್ಲಿ ಇದ್ದಷ್ಟು ದಿನ ಮನೆಯ ಊಟವನ್ನೇ ಕಳಿಸಿ ಕೊಡ್ತಿದ್ರಂತೆ ಪ್ರೀ ರಿಲೀಸ್ ಈವೆಂಟ್ ವೇದಿಕೆ ಮೇಲೆ ಆಶಿಕಾ ಅವರು ಇದಕ್ಕೆ ಧನ್ಯವಾದಗಳನ್ನ ಹೇಳಿದ್ದಾರೆ ನನಗೆ ಎರಡನೇ ಮನೆ ಸಿಕ್ಕಿದೆ ಎಂದು ಆಶಿಕಾ ರಂಗನಾಥ್ ಹೇಳಿಕೊಂಡಿದ್ದಾರೆ ರಿಲೀಸ್ ಈವೆಂಟ್ನಲ್ಲಿ ಆಶಿಕಾ ಸಕ್ಕತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು ಇನ್ನು ಆಶಿಕಾ ರಂಗನಾಥ್ ಅವರು ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಮೊದಲು ಅಮಿಗೋಸ್ ಹೆಸರಿನ ತೆಲುಗು ಸಿನಿಮಾದಲ್ಲಿ ಅವರು ನಟಿಸಿದ್ರು ಈಗ ಅವರ ಎರಡನೇ ತೆಲುಗು ಸಿನಿಮಾ ನಾ ಸಾಮಿ ರಂಗ ಸಂಕ್ರಾಂತಿ ಪ್ರಯುಕ್ತ ಜನವರಿ ಹದಿನಾಲ್ಕರಂದು ಬಿಡುಗಡೆ ಆಗುತ್ತಿದೆ ಮತ್ತಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ